ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ ಟಿಕೆ. ನಾನು ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ವಿದ್ಯಾರ್ಥಿನಿ. ನಮ್ಮ ಕಾಲೇಜಿನ ಪ್ಲೇಸ್ಮೆಂಟ್ಸ್ ಎಲ್ಲ ಆಫೀಸರ್ ಆದಂತಹ ಡಾಕ್ಟರ್ ನಿರಂಜನ್ ಬಾಬು ಸರ್ ಅವರು ನಮಗೆ ಈಗಾಗಲೇ ಸೀರೀಸ್ ಪ್ರಕಾರ ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಸ್ನೇಹಿತರೆ, ನೀವೆಲ್ಲರೂ ಕೇಳಿರಬಹುದು, ಈ ಒಂದು ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಲಾಸ್ ಆಗ್ತಿದೆ ಅಂತ ನಾವೆಲ್ಲರೂ ಕೇಳಿರ್ತೀವಿ. ಸೊ ಆದರೆ ಈ ಎಲ್ಲ ಸೆಕ್ಟರ್ಗಳಲ್ಲಿ ಲಾಸ್ ಆಗ್ತಿದೆ ಅಂತ ನಾವು ಕೇಳಿದ್ರು ಕೂಡ ಯಾವುದೋ ಒಂದು ಸೆಕ್ಟರು ಪ್ರಾಫಿಟ್ ಆಗ್ತಿದೆ, ಅದು ಯಾವ ಸೆಕ್ಟರ್ ಅನ್ನೋದ್ರ ಬಗ್ಗೆ ನಮಗೆ ಒಂದು ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಟ್ರು. ಅದು ಇನ್ಯಾವುದು ಸೆಕ್ಟರ್ ಅಲ್ಲ, ಎಲ್ ಐ ಸಿ ಅಂತ ಹೇಳ್ತೀವಿ. ಎಲ್ ಐ ಸಿ ನಾವು ನೀವೆಲ್ಲ ಕೇಳಿದ್ದೀವಿ, ಆದರೆ ಅದು ಇಷ್ಟೊಂದು ಪ್ರಾಫಿಟ್ ಅಲ್ಲಿ ನಡೀತಿದೆ ಅಂತ ಪ್ರಾಬಬ್ಲಿ ಗೊತ್ತಿಲ್ಲದೇ ಇರ್ಬೋದು. ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಎಲ್ ಐ ಸಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆಸಿದ್ದಂತಹ ವೆಂಕಟೇಶ್ ಸರ್ ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಬಂದರು. ಸೊ ಅದರಲ್ಲಿ ನಮಗೆ ಎಲ್ ಐ ಸಿ ಏಜೆಂಟ್ ಆಗಿ ಸೆಲೆಬ್ರಿಟಿಗಳು ಕೂಡ ವರ್ಕ್ ಮಾಡಿದ್ರು ಅಂತ ಕೇಳಿ ನಮಗೆ ನಿಜಕ್ಕೂ ಆಶ್ಚರ್ಯ ಅನ್ನಿಸ್ತು. ಸೊ ಈ ಥರ ಹಲವಾರು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಗಳನ್ನ ನಮಗೆ ಹೇಳ್ತಾ ಬಂದರು ಈ ಒಂದು ಎಲ್ ಐ ಸಿ ವೆಬಿನಾರ್ ಕಾರ್ಯಕ್ರಮದಲ್ಲಿ. ಜೊತೆಗೆ ನಮಗೆ ಇನ್ನೊಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಟ್ಟಿದ್ರು, ಕಮ್ಯುನಿಕೇಷನ್ ಸ್ಕಿಲ್ ಟು ಯುವರ್ ಅಡ್ವಾನ್ಸ್ ಕೆರಿಯರ್ ಅಂತ ಒಂದು ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮಗಳನ್ನ ಕೂಡ ಆಯೋಜಿಸ್ಕೊಟ್ಟಿದ್ರು. ಅದರಲ್ಲಿ ಬಿ ವಿ ಪ್ರಶಾಂತ್ ಸರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಲವಾರು ಕಮ್ಯುನಿಕೇಷನ್ ಸ್ಕಿಲ್ಗಳು ಯಾವ್ದ್ಯಾವುದು, ಅದರಲ್ಲಿ ಯಾವ ರೀತಿ ನಾವು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು, ಸುಮಾರು 26 ಸ್ಕಿಲ್ಗಳನ್ನು ಅದು ಎಂಪ್ಲಾಯಬಿಲಿಟಿ ಸ್ಕಿಲ್ ಆಗಿ ಯಾವ ರೀತಿ ನೀವು ಯೂಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಬಂದರು. ಸೊ ಹೀಗೆ ಹಲವಾರು ಆನ್ಲೈನ್ ವೆಬಿನಾರ್ ಕಾರ್ಯಕ್ರಮಗಳನ್ನು ನಮಗೋಸ್ಕರ ಆಯೋಜಿಸ್ಕೊಟ್ಟು ಇಷ್ಟೊಂದು ಉಪಯುಕ್ತತೆಯನ್ನು ನೀಡಿದಂತಹ ಡಾಕ್ಟರ್ ನಿರಂಜನ್ ಬಾಬು ಸರ್ ಅವರಿಗೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೆ ಹಾಗೂ ನಮ್ಮೆಲ್ಲ ಕಾಲೇಜಿಂದ ಸಪೋರ್ಟ್ ಮಾಡಿದಂತಹ ಎಲ್ಲ ಲೆಕ್ಚರರ್ಸ್ಗಳಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು.